ಒಂದು ಆಚರಣೆಗಳು ಮಾಡೋಕ್ಕಾಗಲ್ಲ, ಅವರ ಒಂದು ಭಕ್ತಿ ಇಟ್ಕೊಳಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಯಾವಾಗ ನಮ್ಮ ಚಂದ್ರಾಯನಿಂದ ನಮ್ಗೆ ಇಷ್ಟೊಂದು ಗೌರವ ಇರೋ ವಿಜ್ಞಾನಿಗಳು, ಇಷ್ಟೊಂದು ಅಧ್ಯಯನ ಮಾಡಿರೋ ವಿಜ್ಞಾನಿಗಳು, ಇಷ್ಟೊಂದು ನಮಗೆ ಸಮಾಜದಲ್ಲಿ ರೆಸ್ಪೆಕ್ಟ್ ಇರೋರು, ಅವ್ರು ಯಾವಾಗ ಒಂದು ಮಿನಿಚರ್ ಚಂದ್ರಾಯನ ಅಂತ ಒಂದು ತಿರುಪತಿ ತಿಮ್ಮಪ್ಪ ಅಂತ ಹೋದಾಗ ನಮ್ಗೆಲ್ಲ ಬಂದರೆ ಈ ವಿಜ್ಞಾನಿಗಳೇ ಅವ್ರ ಕೆಲಸದ ನಂಬಿಕೆ ಇಟ್ಕೊಳ್ಳಿಲ್ಲ ಅಂದರೆ ನಾವು ಹೇಗೆ ವೈಜ್ಞಾನಿಕವಾಗಿ ನಂಬಿಕೆ ಇಟ್ಕೋಬಹುದು ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ನಮಗೆ ಮುಖ್ಯವಾಗಿ ವಿಜ್ಞಾನಿಗಳಿಂದ ನಾವು ವೈಜ್ಞಾನಿಕತೆ ನಿರೀಕ್ಷೆ ಮಾಡ್ತೀವಿ, ಈ ಸಮಾಜದಿಂದ ವೈಜ್ಞಾನಿಕತೆ ನಂಬಿಕೆ ನಿರೀಕ್ಷೆ ಮಾಡಿದೆ. ಯಾಕಂದ್ರೆ ನಾವು ಒಂದು ಬರೀ ಬದುಕಿಗೋಸ್ಕರ ಅಥವಾ ಉದ್ಯೋಗಕ್ಕೋಸ್ಕರ ವಿಜ್ಞಾನ ತೋರಿಸೋದಲ್ಲ, ನಮಗೆ ಬುದ್ಧ ಬಸವ ಅಂಬೇಡ್ಕರ್ ತಿಳಿಯಾದ ಮೇಲೆ ಕೂವತ್ತು, ಮತ್ತೆ ನಮಗೆ ಆರ್ಟಿಕಲ್ 51 ಎ ಹೆಚ್ಚು ಸಂವಿಧಾನದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸ್ಕೋಬೇಕು ಅಂತ ನಮ್ಮ ಸಂವಿಧಾನದ ಆಶಯ. ಸೊ ನಿಜವಾದ ಭಾರತ ಏನಂದ್ರೆ ವೈಜ್ಞಾನಿಕತೆ ಬಹಳ ಒತ್ತು. ಸೊ ಆ ನಿಟ್ಟಿನಲ್ಲಿ ನಮ್ಮ ಸೈಂಟಿಸ್ಟ್ ಮಾಡಿದ್ರು ಬಹಳ ನಮಗೆ ಗೌರವ ಇದೆ. ಬಟ್ ನಮಗೆ ಧಾರ್ಮಿಕವಾಗುವ ಅಥವಾ ಅವೈಜ್ಞಾನಿಕವಾಗಿ ಯೋಚನೆ ಮಾಡೋದಕ್ಕಿಂತ ವೈಜ್ಞಾನಿಕತೆಗೆ ಇನ್ನೂ ಇದು ಹೆಚ್ಚು ದಾರಿ ಆಗಿದೆ ಅಂತ ಅದು ನಮಗೆ ಒಂದು ವಿಪರ್ಯಾಸ ಅಂತ ಎದ್ದು ಕಾಣ್ತು. ಯಾಕಂದ್ರೆ ವೈಜ್ಞಾನಿಗಳೇ ವಿಜ್ಞಾನನ ಮುಂದೆ ಬಂದು ತೋರಿಸ್ಕೊಂಡು ಆಮ ಚಂದ್ರಯಾನದಲ್ಲಿ ಬಹಳ ಒಂದು ವೈಜ್ಞಾನಿಕವಾಗಿ ನಮಗೆ ಭಾರತಕ್ಕೆ ಹೆಸರು ಕೊಡೋದು. ಆದ್ರೆ ಅದು ಚಂದ್ರಯಾನದಲ್ಲಿ ಹೋಗೋಕ್ಕಿಂತ ಮುಂಚೆ ವಿಜ್ಞಾನಿಗಳನ್ನ ಒಂದು ಮಿನಿಯೇಚರ್ ಚಂದ್ರಯಾನ ತಗೊಂಡು, ಅವರ ವೈಯಕ್ತಿಕ ಪೂಜೆ ಮಾಡಿಲ್ಲ, ಒಂದು ಮಿನಿಯೇಚರ್ ಚಂದ್ರಯಾನ ತಗೊಂಡು ತಿರುಪತಿ ತಿಮ್ಮಪ್ಪ ಮುಂದೆ ಇತ್ತು. ನಾನು ಅದನ್ನು ಪ್ರಶ್ನೆ ಕೇಳಿದೆ, ನಮಗೆ ಇದು ಯಾರಿಗೆ ಕೀರ್ತಿ ಸಲ್ಲದು? ನಮ್ಮ ವಿಜ್ಞಾನಿಗಳ ಶ್ರಮದಿಂದನೂ ಅಥವಾ ತಿರುಪತಿ ತಿಮ್ಮಪ್ಪ ಲಾರ್ಡ್ ತಿರುಪತಿಯಿಂದನ ಕೀರ್ತಿ ಸಲ್ಲದು ಅಂತ ಪ್ರಶ್ನೆ ಬರುತ್ತೆ. ಸೊ ಆ ರೀತಿ ನಮಗೆ ಮುಖ್ಯವಾಗಿ ವೈಜ್ಞಾನಿಕತೆಯಿಂದ ಬೆಲೆ ಗೌರವ ಇರೋರು, ವೈಜ್ಞಾನಿಕತೆಯಿಂದ ಉತ್ತಮ ಸಮಾಜ ಅಂತ ನಾವು ನಂಬಿಕೆ ಇಟ್ಕೊಂಡಿರೋರು, ನಮ್ಮ ವಿಜ್ಞಾನಿಗಳು ಕೂಡ ಅದನ್ನು ಮುಂದುವರಿಸ್ತಾರೆ ಅಂತ ನಂಬಿಕೆ ನನಗಿದೆ. ಅದು ಅದು ಬಿಟ್ಟು ಇದನ್ನ ಒಂದು ಬೇರೆ ರೀತಿ ತಗೊಂಡೋಗಿಂತ ನಮಗೆ ಬಹಳ ಮುಖ್ಯವಾಗಿ ವಿಜ್ಞಾನದಿಂದ ವೈಜ್ಞಾನಿಕ ಯೋಚನೆಯಿಂದ ನಮ್ಮ ದೇಶಕ್ಕೆ ಬಹಳ ಒಳ್ಳೆಯ ದಾರಿ ತಗೊಂಡೋಗ್ಬೋದು ಅಂತ ನನಗೆ.